بسم الله والحمد لله الصلاة والسلام على سيد الأنبياء والمرسلين وآل كل وأصحابهم أجمعين أعوذ بالله من الشيطان الرجيم بسم الله الرحمن الرحيم فمن الناس من يقول ربنا آتنا في الدنيا وما له في الآخرة من خلاق ومنهم من يقول ربنا آتنا في الدنيا حسنة وفي الآخرة حسنة وقنا عذاب النار أولئك لهم نصيب مما كسبوا والله سريع الحساب صدق الله مولانا العلي العظيم قربانتا سادات غلي غنيري دارميكا ساماجيكا سيشنيكا شيطرة دوريناري يندو فويترا وادا كاري كمدلي بارت المسلمان را آشا كيندر وادا جاغتيكا مطدلي مسلم سمدايا دا أدكرت دنيا جروا شيخنا ಸುಲ್ತಾನುಲಮ ಕಾಂದಪುರಂ ಎ ಪಿ ಉಸ್ತಾದ್ ರವರ ಮುಖ್ಯ ಭಾಷಣ ನಡೆಯಲಿದೆ. ಅವರ ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿದ್ದಾರೆ. ಅದೇ ರೀತಿ ಅನೇಕ ಮಹನೀಯರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಕೆಲವೇ ಮಾತುಗಳನ್ನು ಮುನ್ನುಡಿ ಭಾಷಣ ಮಾತ್ರ ಈ ಸಂದರ್ಭದಲ್ಲಿ ನಾನು ಬಯಸ್ತಾ ಇದ್ದೇನೆ. 40 ವರ್ಷಗಳ ಹಿಂದೆ ಕೇರಳದ ಕಲ್ಲಿಕೋಟೆ ಜಿಲ್ಲೆಯಲ್ಲಿ ಪ್ರಾರಂಭಗೊಂಡ ಮರ್ಕಜು ಸಕಾಫತಿ ಸುನ್ನಿಯಾ ಎಂಬ ಸಂಸ್ಥೆ ಜಾಗತಿಕ ಮಟ್ಟದಲ್ಲಿ ಕೇವಲ ಮುಸಲ್ಮಾನರ ಮಾತ್ರವಲ್ಲ ನಾಡಿನ ಸರ್ವಜನರ ಶೈಕ್ಷಣಿಕ ಸಾಮಾಜಿಕ ಏಳಿಗೆಗಾಗಿ ಕಾರ್ಯಾಚರಣೆ ಮಾಡುತ್ತಾ ಇಡೀ ದೇಶವೇ ಗುರುತಿಸುವಂತಹ ಒಂದು ಬೃಹತ್ತಾದ ಸಂಸ್ಥೆಯಾಗಿ ಭಾರತದ ಶೈಕ್ಷಣಿಕ ಭೂಪಟದಲ್ಲಿ ಒಂದು ಹೆಗ್ಗುರುತಾಗಿ ಇವತ್ತು ದಾಖಲಾಗಿದೆ. ಸಾವಿರಾರು ವಿದ್ಯಾರ್ಥಿಗಳಿಗೆ ವಿದ್ಯಾದಾನ ಮಾಡುತ್ತಾ ಲಕ್ಷಾಂತರ ಜನರ ಜೀವನವನ್ನು ಬೆಳಗುತ್ತಾ ಭಾರತದ ಮುಸಲ್ಮಾನರ ಅತ್ಯಂತ ಶ್ರೇಷ್ಠವಾದ ಒಂದು ನವೋತ್ಥಾನದ ಕೇಂದ್ರವಾಗಿ ಮರ್ಕಜ್ ಸಕಾಫ ಸುನ್ನಿಯ ಬೆಳೆದು ಬಂದಿದೆ. ಅದರ ರೂಬಿ ಜುಬಿಲಿ ಸಮಾರಂಭ ಮಾಣಿಕ್ಯ ಮಹೋತ್ಸವ ಶಿಬಿರವು ಕಾರ್ಯಕ್ರಮವು 2018 ಜನವರಿ 5, 6, 7 ನಡೆಯುವಾಗ ಸದರಿ ಕಾರ್ಯಕ್ರಮದ ಪ್ರಚಾರಾರ್ಥ ದೇಶದಲ್ಲಿ ಮತ್ತು ವಿದೇಶ ರಾಷ್ಟ್ರಗಳಲ್ಲಿ ವಿವಿಧ ಸಮ್ಮೇಳನಗಳನ್ನು ಹಮ್ಮಿಕೊಳ್ಳಲಾಗುತ್ತಿದ್ದು ಅದರ ಅಂಗವಾಗಿ ಶಿವಮೊಗ್ಗದಲ್ಲಿ ಬೃಹತ್ತಾದ ಸಮ್ಮೇಳನವನ್ನು ಏರ್ಪಡಿಸಲಾಗಿದೆ. ಇದೇ ಶಿವಮೊಗ್ಗದಲ್ಲಿ ಮರ್ಕಜು ಸಕಾಫತ್ ಸುನ್ನಿಯಾದ ಮಾಡೆಲ್ ಅನ್ನು ಸ್ವೀಕರಿಸಿ ಮರ್ಕಜ್ ಸಕಾಫತ್ ಸುನ್ನಿಯಾ ಯಾವ ಒಂದು ಮಾದರಿಯನ್ನು ಈ ನಾಡಿಗೆ ನೀಡಿದೆ, ಶೈಕ್ಷಣಿಕವಾದಂತಹ ಮುನ್ನಡೆಗಾಗಿ ಧಾರ್ಮಿಕ ಲೌಕಿಕವಾದ ಸಮನ್ವಯ ಶಿಕ್ಷಣ ಎನ್ನುವಂತಹ ಒಂದು ಮಹತ್ತಾದ ಸಿದ್ಧಾಂತವನ್ನು ನಾಡಿನಲ್ಲಿ ಬಿತ್ತಿ ಅದನ್ನು ಪೋಷಿಸಿ ಲಾಲಿಸಿ ಬೆಳೆಸಿ ಇವತ್ತು ಇಡೀ ದೇಶಾದ್ಯಂತ ಕೇರಳ ಮಾಡೆಲ್ ಮರ್ಕಜ್ ಮಾಡೆಲ್ ವಿದ್ಯಾಭ್ಯಾಸ ಕೇಂದ್ರಗಳನ್ನು ಪ್ರಾರಂಭ ಮಾಡುವಲ್ಲಿ ಮರ್ಕಜು ಸಕಾಫತ್ ಸುನ್ನಿಯ ಬೃಹತ್ತಾದ ಕೊಡುಗೆಯನ್ನು ಕೊಟ್ಟಿದೆ. ಅದರ ಪ್ರಕಾರ ಈ ನಾಡಿನ ವಿವಿಧ ಕಡೆಗಳಲ್ಲಿ ಮರ್ಕಜ್ ಮಾಡೆಲ್ ಸಂಸ್ಥೆಗಳನ್ನು ಕಾಣಲಿಕ್ಕೆ ಸಾಧ್ಯವಾಗುತ್ತದೆ. ಅದರಲ್ಲಿ ಒಂದು ಬೃಹತ್ತಾದ ಸಂಸ್ಥೆಯಾಗಿದೆ ನಮ್ಮ ಮುಂದೆ ತಲೆ ತಿಂತಿರುವ ಈ ಮರ್ಕಜ್ ಆದ. ಕೇರಳದಿಂದ ಬಂದಂತಹ ಒಬ್ಬ ಸಯ್ಯಿದ್ರವರು ಈ ನಾಡಿನ ಶೈಕ್ಷಣಿಕವಾದ ಹಿನ್ನೆಡೆಯನ್ನು ಗುರುತಿಸಿ ಉಲಮಾ ಮತ್ತು ಸಾದಾತ್ಗಳ ಸಾರಥ್ಯದಲ್ಲಿ ಒಂದು ಸಂಸ್ಥೆ ಅಸ್ತಿತ್ವಕ್ಕೆ ಬಂದರೆ ಮಾತ್ರ ನಾಡಿಗೆ ಸರಿಯಾದ ಮಾರ್ಗದರ್ಶನವನ್ನು ಕೊಡಲು ಸಾಧ್ಯ ಎಂಬ ಸತ್ಯವನ್ನು ಅರಿತುಕೊಂಡು ಒಬ್ಬ ಉದ್ಯಮಿಯು ವಿದ್ಯಾಭ್ಯಾಸ ಸಂಸ್ಥೆಯನ್ನು ಕಟ್ಟಿದರೆ, ಒಬ್ಬ ರಾಜಕಾರಣಿಯೊಂದು ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿದರೆ ಅದರಿಂದ ನಾಡಿಗೆ ಸರಿಯಾದ ಮಾರ್ಗದರ್ಶನವನ್ನು ಸಿಗಲಿಕ್ಕೆ ಸಾಧ್ಯವಿಲ್ಲ. ಈ ನಾಡಿನಲ್ಲಿ ಒಂದು ಬೃಹತ್ತಾದಂತಹ ಶೈಕ್ಷಣಿಕ ಸಾಂಸ್ಕೃತಿಕವಾದ ಕ್ರಾಂತಿಯಾಗಬೇಕಾದರೆ ಜನರನ್ನ ತಳಮಟ್ಟದಿಂದ ಪರಿವರ್ತನೆ ಮಾಡಬೇಕಾದರೆ ಅಂತಹ ಶಿಕ್ಷಣ ಸಂಸ್ಥೆಗಳು ನಿಸ್ವಾರ್ಥವಾಗಿರಬೇಕು. ನಾಡಿನ ಧಾರ್ಮಿಕ ಬೆಳವಣಿಗೆಯ ಆಸಕ್ತಿ ಉಳ್ಳಂತಹ ಜನರು ಆ ಶಿಕ್ಷಣ ಸಂಸ್ಥೆಗಳ ಮುಂಚೂಣಿಯಲ್ಲಿರಬೇಕು. ಅದೇ ರೀತಿಯ ಒಂದು ಅಭಿವೃದ್ಧಿಯನ್ನು ಎ ಪಿ ಉಸ್ತಾದ್ರವರು ಮರ್ಕಜ್ನಲ್ಲಿ ತೋರಿಸಿಕೊಟ್ಟಿದ್ದಾರೆ. 40 ವರ್ಷಗಳ ಹಿಂದೆ ಒಬ್ಬ ಮುಸ್ಲಿಯಾರ್ ಸಾಕಷ್ಟು ಹಣವಿಲ್ಲದ, ಜನಬೆಂಬಲವಿಲ್ಲದ, ಆರ್ಥಿಕವಾದ ಯಾವುದೇ ಮೂಲಗಳಿಲ್ಲದ, ಅಲ್ಲಾಹನ ಮೇಲೆ ತವಕ್ಕುಲ್ ಮಾಡಿಕೊಂಡ ಒಬ್ಬ ಉಸ್ತಾದ್, ಒಬ್ಬ ವಿದ್ವಾಂಸ ತನ್ನ ಸಹಕಾರ್ಯಕರ್ತರನ್ನೆಲ್ಲ ಸೇರಿಸಿಕೊಂಡು ಮರ್ಕಜ್ ಸಕಾಫತ್ ಸುನ್ನಿಯಾ ಅನ್ನೋ ಒಂದು ಸಂಸ್ಥೆಯನ್ನು ಕಟ್ಟಿದಾಗ ಅದನ್ನು ಗೇಲಿ ಮಾಡಿದವರು, ಆಕ್ಷೇಪ ಮಾಡಿದವರು, ಮುಸಿ ಮುಸಿ ನಕ್ಕವರು, ಇದರಿಂದ ಯಾವುದೇ ರೀತಿ ಪರಿವರ್ತನೆ ಸಾಧ್ಯ ಇಲ್ಲ ಅಂತ ಹೇಳಿದವರು, ಈ ಉಸ್ತಾದರಿಂದ ಏನು ಸಾಧ್ಯ ಅಂತ ಆತಂಕಪಟ್ಟವರು, ಎಲ್ಲರೂ ಕೂಡ ತಮ್ಮ ಮೂಗಿನ ಮೇಲೆ ಬೆರಳಿರುವ ರೀತಿಯಲ್ಲಿ ಕೇವಲ 40 ವರ್ಷಗಳಲ್ಲಿ ಮರ್ಕಜ್ ಎನ್ನುವ ಬೃಹತ್ತಾದ ಸಂಸ್ಥೆಯನ್ನು ಜಾಗತಿಕ ಮಟ್ಟದಲ್ಲಿ ಏಷ್ಯಾ ಖಂಡದಲ್ಲಿ ಅತ್ಯಂತ ದೊಡ್ಡ ಒಂದು ಮುಸ್ಲಿಂ ಇನ್ಸ್ಟಿಟ್ಯೂಷನ್ ಆಗಿ ಮೌಲಾನಾ ಕಾಂದಪುರಂ ಉಸ್ತಾದ್ ಬೆಳೆಸಿದ್ದಾರೆ.
ಅದರ ಅದೇ ದಾರಿಯನ್ನು ಸ್ವೀಕರಿಸಿ, ಮಾದರಿಯನ್ನು ಸ್ವೀಕರಿಸಿ ವಿವಿಧ ಭಾಗಗಳಲ್ಲಿಂತಹ ಸಂಸ್ಥೆಯನ್ನು ಸ್ಥಾಪಿಸಲಿಕ್ಕೆ ಸಾಧ್ಯವಾಗಿದೆ. ಇವತ್ತು ಶೇಖುನಾ ಕಾಂದಬ್ರ ಮುಸ್ತಾದ್ರವರು ಈ ಬೃಹತ್ತಾದ ಮಸೀದಿಯಲ್ಲಿ ವಕ್ಫ್ ಕಾರ್ಯಕ್ರಮವನ್ನು ನಿರ್ವಹಣೆ ಮಾಡಿದರು, ಈ ಮಸೀದಿಯನ್ನು ಲೋಕಾರ್ಪಣೆ ಮಾಡಿದರು. ಮುಸಲ್ಮಾನರ ಮಸೀದಿ ಅಂತ ಹೇಳಿದರೆ ಕೇವಲ 5 ಹೊತ್ತು ಬಾಗಿ ಏಳುವ ನಮಾಜಿನ ಕೇಂದ್ರಗಳು ಮಾತ್ರವಲ್ಲ, ಕೇವಲ ಕುರಾನ್ ಪಠನ ಮಾಡುವಂತಹ ಕೇಂದ್ರಗಳು ಮಾತ್ರವಲ್ಲ, ಪವಿತ್ರವಾದ ಮೊಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸ್ಥಾಪನೆ ಮಾಡಿದ ಮದೀನಾದ ಮಸ್ಜಿದು ನಬವಿಯಿಂದ ಹಿಡಿದು ಮುಸ್ಲಿಂ ಸಮುದಾಯದ ಮಸೀದಿಗಳೆಂದರೆ ಕೇವಲ ಆರಾಧನಾಲಯಗಳು ಮಾತ್ರವಾಗದೆ ಮುಸ್ಲಿಂ ಉಮ್ಮತ್ತು ಮಾತ್ರವಲ್ಲ, ನಾಡಿನ ಸರ್ವಜನರ ಏಳಿಗೆಗಾಗಿ ಕಾರ್ಯಾಚರಣೆ ಮಾಡುವ ಸಾಂಸ್ಕೃತಿಕ ನವೋತ್ಥಾನದ ಕಾರ್ಯಕ್ರಮಗಳಾಗಿವೆವು, ಕೇಂದ್ರಗಳಾಗಿವೆವು. ಅದರ ಆಧಾರದಲ್ಲಿ ಇಲ್ಲಿ ಮರ್ಕಜು ಸಹಾದಲ್ಲಿ ಸೈಯದ್ ಸಹಾದುದ್ದೀನ್ ತಂಗಳವರ ನೇತೃತ್ವದಲ್ಲಿ ಇಲ್ಲೊಂದು ಕಾರ್ಯಕ್ರಮವನ್ನು ಆರಂಭಿಸಿದಾಗ, ಒಂದು ಸಂಸ್ಥೆಗೆ ಜೀವ ತುಂಬಿದಾಗ, ಒಂದು ಸಂಸ್ಥೆಯ ಶಿಲಾನ್ಯಾಸ ಮಾಡಿದಾಗ ಈ ನಾಡಿನ ಅಭಿವೃದ್ಧಿಯಲ್ಲಿ ಅದೊಂದು ಮಹತ್ತರವಾದಂತಹ ಮೈಲಿಗಲ್ಲಾಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಮುಸಲ್ಮಾನ ಮಟ್ಟಿಗೆ ಹೇಳುವುದಾದರೆ ಲೌಕಿಕ ವಿದ್ಯಾಭ್ಯಾಸ, ಧಾರ್ಮಿಕ ವಿದ್ಯಾಭ್ಯಾಸ ಎಂಬ ಭೇದ ಭಾವವಿಲ್ಲ. ಜನರ ದೇಹಕ್ಕೆ ಸಂಬಂಧಪಟ್ಟ ವಿದ್ಯಾಭ್ಯಾಸವನ್ನು ಭೌತಿಕ ವಿದ್ಯಾಭ್ಯಾಸ ಅಂತ ಹೇಳ್ತಾರೆ, ಜನರ ಆತ್ಮಕ್ಕೆ ಸಂಬಂಧಪಟ್ಟ ವಿದ್ಯಾಭ್ಯಾಸವನ್ನು ಆತ್ಮೀಯ ವಿದ್ಯಾಭ್ಯಾಸ ಅಂತ ಹೇಳ್ತಾರೆ. ದೇಹ ಮತ್ತು ದೇಹಿಯನ್ನು ಆತ್ಮವನ್ನು ಬೆಳಗಿಸುವ ಎರಡೂ ಕೆಲಸಗಳು ಏಕಕಾಲದಲ್ಲಿ ನಡೆಯಬೇಕಾದ ಕಾರಣ ಭೌತಿಕ ಆಧ್ಯಾತ್ಮಿಕ ಎನ್ನುವ ಭೇದ ಭಾವವಿಲ್ಲದೆ ಮನುಷ್ಯನಿಗೆ ಅಗತ್ಯವಾದ ಎಲ್ಲ ಶಿಕ್ಷಣವನ್ನು ಕೊಡುವುದು ಮುಸ್ಲಿಂ ವಿದ್ವಾಂಸರ ಕರ್ತವ್ಯವಾಗಿದೆ ಎಂಬ ನಿಟ್ಟಿನಲ್ಲಿ ಮರ್ಕಜು ಸಹಾವತಿ ಸುನ್ನಿಯಾದ ಸಮೇತ ನಮ್ಮ ವಿದ್ವಾಂಸರು ಉಲಮಾಗಳು ನೇತೃತ್ವ ಕೊಡುತ್ತಿರುವ ಎಲ್ಲ ಸಂಸ್ಥೆಗಳಲ್ಲೂ ಕೂಡ ಆಂಗ್ಲ ಮಾಧ್ಯಮ ಶಾಲೆಗಳು, ಇಂಗ್ಲಿಷ್ ಮೀಡಿಯಂ ಸ್ಕೂಲ್ಸ್, ಎಂಜಿನಿಯರಿಂಗ್ ಕಾಲೇಜುಗಳು, ಅದೇ ರೀತಿ ಬೇರೆ ಬೇರೆ ವೃತ್ತಿಪರ ಶಿಕ್ಷಣ ಸಂಸ್ಥೆಗಳು, ಮಹಿಳಾ ಕಾಲೇಜುಗಳು, ಶರೀಅತ್ನಲ್ಲಿ ಶರೀಅತ್ ಕಾಲೇಜುಗಳು, ದಾವಾ ಕಾಲೇಜುಗಳು, ಹಿಫ್ಸುಲ್ ಕುರಾನ್ ಸಂಸ್ಥೆಗಳು ಎಲ್ಲವನ್ನೂ ಕೂಡ ಒಂದೇ ಸೂರಿನಡಿಯಲ್ಲಿ ವ್ಯವಸ್ಥಿತವಾಗಿ ನಡೆಸಿ ಜನರ ದೈಹಿಕ ಮತ್ತು ಆಧ್ಯಾತ್ಮಿಕವಾದ ಹಸಿವನ್ನು ನೀಗಿಸಿ ಅವರಿಗೆ ಸರಿಯಾದ ಮಾರ್ಗದರ್ಶನವನ್ನು ಕೊಟ್ಟು ಆಧುನಿಕ ತಲೆಮಾರು ಯಾವುದೇ ಕೋಮುವಾದ, ಉಗ್ರವಾದ, ವಿಥಂಡವಾದಗಳಿಗೆ ಬಲಿಯಾಗದೆ ಅವರನ್ನು ಸರಿಯಾದ ಹಾದಿಯಲ್ಲಿ ಮುನ್ನಡೆಸುವಂತಹ ಒಂದು ಬಹಳ ದೊಡ್ಡ ಜವಾಬ್ದಾರಿಯನ್ನು ಉಲಮಾಗಳು ನಿರ್ವಹಣೆ ಮಾಡುತ್ತಾ ಬಂದಿದ್ದಾರೆ. ಸಹೋದರರೇ, ಕಳೆದ 40 ವರ್ಷಗಳಿಂದ, ಅರ್ಧ ದಶಕದಿಂದ ಕೇರಳವನ್ನು ನಾವೊಮ್ಮೆ ನೋಡಿದರೆ ಕೇರಳ ಉಲಮಾಗಳು ಮಾಡಿದ ಈ ಕ್ಷೇತ್ರದಲ್ಲಿರುವ ಸೇವೆಯನ್ನು ನಾವು ಗುರುತಿಸಬೇಕಾಗಿದೆ. ನಿಮ್ಗೆ ಗೊತ್ತಿರಬಹುದು, ಭಾರತ ದೇಶದಲ್ಲಿ ಮುಸಲ್ಮಾನರ ಬಗ್ಗೆ ಕೆಲವು ಕಡೆಗಳಲ್ಲಿ ಅಪಸ್ವರ ಇರುವಾಗ, ಮುಸ್ಲಿಂ ಮದ್ರಸಾಗಳ ಬಗ್ಗೆ ಭಯೋತ್ಪಾದನೆಗಳ ಕೇಂದ್ರ ಅಂತ ಹೇಳಿ ಅಪಸ್ವರಗಳು ಬಂದಾಗ, ಮುಸಲ್ಮಾನರ ವೇಷವಿಧಾನಗಳನ್ನು, ಅವರ ಐಡೆಂಟಿಟಿಗಳನ್ನು, ಅವರ ಅಸ್ಮಿತೆಗಳನ್ನು, ಅವರ ವೇಷವಿಧಾನಗಳನ್ನು, ಅವರ ಭಾಷೆಗಳನ್ನು, ಅವರ ಸಂಸ್ಕಾರಗಳನ್ನು ಕೆಲವು ಮಂದಿಯಾದರೂ ತಪ್ಪಾಗಿ ತಿಳಿಕೊಂಡಾಗ ಭಾರತ ದೇಶದಲ್ಲಿರುವ ಮುಸಲ್ಮಾನರ ಯಥಾರ್ಥ ಪ್ರತಿನಿಧಿಗಳಾಗಿ, ಇಸ್ಲಾಮಿನ ಸರಿಯಾದ ವಾಹಕರಾಗಿ ಕೇರಳದ ವಿದ್ವಾಂಸರನ್ನು, ಕೇರಳದ ವಿದ್ಯಾರ್ಥಿಗಳನ್ನು, ಕೇರಳದಲ್ಲಿ ನಡೆಯುತ್ತಿರುವಂತಹ ಧಾರ್ಮಿಕ ಮುನ್ನಡೆಯನ್ನು ಗುರುತಿಸಿ ನಿಜವಾದ ಇಸ್ಲಾಮಿನ ವಕ್ತಾರರು ಇವರಾದರೆ, ಇವರಂತಾದರೆ ಯಾವುದೇ ತೊಂದರೆಗಳಿಲ್ಲ ಅಂತ ಒಂದು ಸರಿಯಾದ ತೀರ್ಮಾನಕ್ಕೆ ಬರಲು ಭಾರತ ದೇಶದಲ್ಲಿ ಸಾಧ್ಯವಾದದ್ದು ಶೈಖುನಾ ಕಾಂದವರ ಮುಸ್ತಾದ್ರವರು ನೇತೃತ್ವ ಕೊಡುತ್ತಿರುವಂತಹ ಕೇರಳ ಮೋಡಲ್ ವಿದ್ಯಾಭ್ಯಾಸ ಕೇಂದ್ರಗಳಿಂದ ಆಗಿದಂತ ಬಹಳ ಹೆಮ್ಮೆಯಿಂದ ಹೇಳಿಕೆ ನಮಗೆ ಸಾಧ್ಯವಾಗಬಹುದು. ನಿಮ್ಗೆ ಗೊತ್ತಿರಬಹುದು, ಈ ದೇಶದ ಆಗು ಹೋಗುಗಳ ಬಗ್ಗೆ, ಈ ನಾಡಿನ ಸ್ಥಿತಿಗತಿಗಳ ಬಗ್ಗೆ ಬಹಳ ಬೃಹತ್ತಾದ ಒಂದು ವರದಿಯನ್ನು ಜಸ್ಟಿಸ್ ರಾಜೇಂದ್ರ ಸಚ್ಚಾರ್ ಅವರ ನೇತೃತ್ವದಲ್ಲಿ ಭಾರತದ ಪ್ರಧಾನಮಂತ್ರಿಯವರ ಕಚೇರಿಯ ಮುಂದಿಟ್ಟಾಗ ರಾಜೇಂದ್ರ ಸಚ್ಚಾರ್ ಭಾರತ ದೇಶದ ಮುಸಲ್ಮಾನರ ಸ್ಥಿತಿಗತಿಗಳನ್ನ ಅಧಿಕೃತವಾಗಿ ಕಲಿತು ವರದಿ ತಯಾರಿಸಿ ಅದನ್ನ ಪ್ರಧಾನಮಂತ್ರಿಯ ಮುಂದಿಟ್ಟಾಗ ಅದರಲ್ಲವರೊಂದು ಸ್ಪೆಷಲ್ ವಿಶೇಷವಾದ ಕಾರ್ಯವನ್ನ ಬಟ್ಟು ಮಾಡಿ ತೋರಿಸಿದ್ರು. ಭಾರತದ ಸರಿಸುಮಾರು 30 ರಾಜ್ಯಗಳಲ್ಲಿ, ಕೇಂದ್ರಾಡಳಿತ ಪ್ರದೇಶಗಳು ಸೇರಿ 36 ರಾಜ್ಯಗಳಲ್ಲಿ ಅತ್ಯಂತ ಸುರಕ್ಷತೆಯಿಂದ, ಸೌಹಾರ್ದತೆಯಿಂದ, ಸಹಿಷ್ಣುತೆಯಿಂದ ಮುಸಲ್ಮಾನರು ಬಾಳುವ ಪ್ರದೇಶ ಅಂತ ಹೇಳಿದರೆ ಅದು ಕೇರಳ ಅಂತ ರಾಜೇಂದ್ರ ಸಚಿವರು ಬಿಟ್ಟು ಮಾಡಿ ತೋರಿಸಿದ್ದಾರೆ. ಅಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಇನ್ಸೆಕ್ಯೂರಿಟಿ ಫೀಲಿಂಗ್ ಗಳಿಲ್ಲ, ಭದ್ರತೆ ವಿರುದ್ಧ ಅಭದ್ರತಾ ವಾಸನೆಗಳ ಭಾವನೆಗಳಿಲ್ಲ, ಅಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಜನರು ಭಯದಿಂದ ಬದುಕುವಂತಹ ವಾತಾವರಣ ಇಲ್ಲ. ಬೇರೆ ಬೇರೆ ರಾಜ್ಯಗಳ ಚರಿತ್ರೆಯನ್ನು ನೋಡಿದಾಗ ಅಲ್ಲಿರುವ ಮುಸಲ್ಮಾನರು, ಮುಸ್ಲಿಮೇತರ ಬಂಧುಗಳು ಕೂಡ ಪರಸ್ಪರ ಅಂತರಗಳನ್ನು ಕಾಪಾಡಿಕೊಂಡು ಬದುಕುತ್ತಾ ಇದ್ದರೆ ಕೇರಳದ ಮುಸಲ್ಮಾನರ ಮಧ್ಯೆ ಅಂತರ, ಮುಸಲ್ಮಾನರು ಮತ್ತು ಇತರರ ಮಧ್ಯೆ ಅಂತರಗಳಿಲ್ಲ, ಅಭಿಪ್ರಾಯ ವ್ಯತ್ಯಾಸಗಳಿಲ್ಲ, ಯಾವುದೇ ಸಂಶಯಗಳಿಲ್ಲ, ಭಿನ್ನಾಭಿಪ್ರಾಯಗಳಿಲ್ಲ. ಯಾಕೆ ಅಂತ ಕೇಳಿದರೆ ಸಾಚಾರ್ ಅವರು ಆ ವರದಿಯನ್ನು ಸರ್ಕಾರದ ಮುಂದಿಟ್ಟಾಗ ನಾವು ಆಲೋಚನೆ ಮಾಡಬೇಕಾದಂತಹ ವಿಚಾರ, ಇಂತಹ ಒಂದು ವಾತಾವರಣ,
ಇಯೊಂದು ಸ್ಥಿತಿಗತಿ ಕೇರಳದಲ್ಲಿ ಮುಸಲ್ಮಾನರ ಮಧ್ಯೆ ಮತ್ತು ಉಳಿದ ಧರ್ಮೀಯರ ಮಧ್ಯೆ ಇಷ್ಟೊಂದು ಸುಂದರವಾದ ಬಾಂಧವ್ಯದ ಬೆಸುಗೆಯನ್ನು ಬೆಸೆದವರು ಯಾರು? ಅದಕ್ಕೆ ಕಾರಣಕರ್ತರಾರು? ಇಸ್ಲಾಂ ಎನ್ನುವುದು ಜಗತ್ತಿಗೆ ಶಾಂತಿಯನ್ನು ಕೊಟ್ಟಂತಹ ಒಂದು ವಿಶೇಷವಾದ ಧರ್ಮವಾಗಿದೆ. ಮನುಷ್ಯರನ್ನು ಮನುಷ್ಯರನ್ನಾಗಿ ಕಂಡಂತಹ ಒಂದು ಧರ್ಮವಾಗಿದೆ. ಜಾತಿ ಮತ ಪಥಭಂಗಗಳಿಗೆ ಅತೀತವಾಗಿ ಮಾನವರನ್ನ ಮಾನವೀಯತೆಯಲ್ಲಿ ಕಣ್ಣು ಕಾಣಲು ಕಲಿಸಿದಂತಹ ಒಂದು ಧರ್ಮವಾಗಿದೆ. ಆದ್ದರಿಂದಲೇ ಇಸ್ಲಾಂ ಯಾವತ್ತೂ ಕೂಡ ಧರ್ಮದ ಆಧಾರದಲ್ಲಿ ಜಾತಿ ಆಧಾರದಲ್ಲಿ ಮನುಷ್ಯರನ್ನು ಹೊಡೆಯುವ ಕೆಲಸವನ್ನು ಮಾಡುವುದಿಲ್ಲ. ಇದನ್ನು ಪರಿಣಾಮಕಾರಿಯಾಗಿ ಮದ್ರಸಾಗಳ ಮೂಲಕ, ಶಾಲೆಗಳ ಮೂಲಕ, ಸಂಘ ಸಂಸ್ಥೆಗಳ ಮೂಲಕ, ಬಹುಜನ ವಿದ್ಯಾರ್ಥಿ ಉಲಮಾ ಅಧ್ಯಾಪಕರ ಸಂಘಟನೆಗಳ ಮೂಲಕ ಸಮಾಜಕ್ಕೆ ಸರಿಯಾದ ರೀತಿಯಲ್ಲಿ ಮನವರಿಕೆ ಮಾಡಿಕೊಟ್ಟಾಗ ಕೇರಳದಲ್ಲಿ ಒಂದು ವಾತಾವರಣವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯವಾಯಿತು. ಇದಕ್ಕೆ ಅತ್ಯಂತ ದೊಡ್ಡ ಕಾರಣ ಬಹುಮಾನ್ಯರಾದ ಖಾಂದವರು ಮುಸ್ತಾದರಾಗಿದ್ದಾರೆ ಅಂತ ಹೇಳಿದರೆ ಅದರಲ್ಲಿ ಯಾವುದೇ ಸಂದೇಹವಿಲ್ಲ. ಸಹೋದರರೇ, ಕೆ ಕರ್ನಾಟಕ ಯಾತ್ರೆ ಎನ್ನುವ ಬೃಹತ್ತಾದ ಯಾತ್ರೆ 3 ವರ್ಷಗಳ ಹಿಂದೆ ಇದೇ ಶಿವಮೊಗ್ಗದ ಮಣ್ಣನ್ನು ದಾಟಿ 2,500 ಕಿಲೋಮೀಟರ್ ದೂರ ಖಾಂದವರು ಮುಸ್ತಾದ ಒಂದು ಯಾತ್ರೆಯನ್ನು ಮುನ್ನಡೆಸಿದ್ರು. ಆ ಯಾತ್ರೆಯಲ್ಲಿ ಉಸ್ತಾದ ಎತ್ತಿ ಹಿಡಿದ ಘೋಷವಾಕ್ಯ ಮನುಕುಲವನ್ನು ಗೌರವಿಸಿ ಎನ್ನುವುದಾಗಿತ್ತು. ಮನುಕುಲವನ್ನು ಗೌರವಿಸಿಕೊಂಡು ಸೌಹಾರ್ದಕ್ಕೆ ಬದ್ಧವಾದ ಸಹಿಷ್ಣುತೆಯ ಆಧಾರದಲ್ಲಿರುವಂತಹ ಒಂದು ತಲೆಮಾರು ಈ ನಾಡಿಗೆ ಅಗತ್ಯ ಎನ್ನುವುದನ್ನು ಮನಗಂಡು 1,000 ಕಿಲೋಮೀಟರ್ಗಳ ದೂರದಲ್ಲಿ ಸುಮಾರು 10 ದಿನಗಳ ಕಾಲ ಖಾಂದವರ ಮುಸ್ತಾದ ಗುಲ್ಬರ್ಗದಿಂದ ಮಂಗಳೂರು ತನಕ ಒಂದು ಬೃಹತ್ತಾದ ಯಾತ್ರೆಯನ್ನು ಹಮ್ಮಿಕೊಂಡಾಗ ಆ ಯಾತ್ರೆಯಲ್ಲಿ ಸನ್ಯಾಸಿಗಳು, ಫಾದರ್ಗಳು, ಪುರೋಹಿತರು, ವಿವಿಧ ಧರ್ಮದ ಮುಖಂಡರುಗಳು, ಸ್ವಾಮೀಜಿಗಳು ಎಲ್ಲರೂ ಕೂಡ ಖಾಂದವರ ಮುಸ್ತಾದರೊಂದಿಗೆ ವೇದಿಕೆಯನ್ನು ಹಂಚಿಕೊಂಡು ಆ ವೇದಿಕೆಗಳಲ್ಲಿ ಸೌಹಾರ್ದತೆಯ, ಮಾನವತೆಯ ಮಹತ್ತಾದ ಸಂದೇಶವನ್ನು ಸಾರಿದ್ರು. ಮನುಕುಲವನ್ನು ಗೌರವಿಸಬೇಕು ಎನ್ನುವುದು ಎಪಿ ಉಸ್ತಾದ ಅವತ್ತು ಇವತ್ತು ಎತ್ತಿ ಹಿಡಿಯುವಂತಹ ಒಂದು ಸಂದೇಶವಾಗಿದೆ. ಯಾವುದೇ ರೀತಿಯಲ್ಲೂ ಕೂಡ ಮನುಷ್ಯರನ್ನು ಒಡೆಯಬಾರದು. ಈ ಜಗತ್ತಲ್ಲಿರುವ ಎಲ್ಲಾ ಮನುಷ್ಯರನ್ನು ಒಂದೇ ಧರ್ಮದಲ್ಲಿ, ಒಂದೇ ಜಾತಿಯಲ್ಲಿ, ಒಂದೇ ಭಾಷೆಯಲ್ಲಿ ಒಗ್ಗೂಡಿಸಲಿಕ್ಕೆ ಸಾಧ್ಯವಿಲ್ಲ. ಈ ಜಗತ್ತು ವಿಭಿನ್ನವಾಗಿದೆ. ಆದ್ದರಿಂದ ಈ ವಿಭಿನ್ನತೆಗಳನ್ನು ಒಳಗೊಂಡು ಎಲ್ಲರ ಮಧ್ಯೆ ಶಾಂತಿ ಸಾಮರಸ್ಯವನ್ನು ಕಾಪಾಡಬೇಕಾದುದು ಈ ನಾಡಿನ ಅಗತ್ಯವಾಗಿದೆ ಎನ್ನುವುದನ್ನು ಕರ್ನಾಟಕದಾದ್ಯಂತ ಸಂಚಾರ ಮಾಡಿ ಲಕ್ಷಾಂತರ ಜನರನ್ನು ಅಡ್ರೆಸ್ ಮಾಡಿ ಮೌಲಾನಾ ಖಾಂದವರ ಮುಸ್ತಾದರವರು ಇದೇ ರೀತಿ ಒಂದು ನವೆಂಬರ್ ತಿಂಗಳಲ್ಲಿ 2ನೇ ತಾರೀಕಿನಂದು ಮಂಗಳೂರಲ್ಲಿ ಸಮಾರೋಪಗೊಂಡಂತಹ ಸಮಾವೇಶದಲ್ಲಿ ಬಹಳ ಸ್ಪಷ್ಟವಾದ ಭಾಷೆಯಲ್ಲಿ ಹೇಳಿದರು. ಆದ್ದರಿಂದ ಮಾನವತೆಯನ್ನು ಎತ್ತಿ ಹಿಡಿದು ಮಾನವತೆಗೆ ತರಬೇತಿ ಕೊಡುವಂತಹ ವಿದ್ಯಾಭ್ಯಾಸಗಳನ್ನು ಕೊಟ್ಟು ಜೀವಕಾರುಣ್ಯ ಕಾರ್ಯಾಚರಣೆಗಳನ್ನು ಮಾಡಿ ನಾಡಿನಾದ್ಯಂತ ಶಾಲೆಗಳನ್ನು ಕಟ್ಟಿ ವಿದ್ಯಾಭ್ಯಾಸ ಗೋಪುರಗಳನ್ನು ಕಟ್ಟಿ ಆ ಶಾಲೆಗಳಲ್ಲಿ ಯಾವುದೇ ಒಂದು ಕೋಮಿನವರಿಗೆ ಮಾತ್ರ ಆ ಅಡ್ಮಿಷನ್ ಕೊಡದೆ ಪ್ರವೇಶವನ್ನು ಕೊಡದೆ ಎಲ್ಲ ಜಾತಿಯ, ಎಲ್ಲ ಧರ್ಮದ, ಎಲ್ಲ ಮತದ ಮನುಷ್ಯರಿಗೆ ಅದರಲ್ಲಿ ಪ್ರವೇಶ ಕೊಟ್ಟು ಜನರನ್ನು ಸಮುದ್ಧಾರಣ ಮಾಡುವಂತಹ ಒಂದು ಕೆಲಸವನ್ನು ಮೌಲಾನಾ ಖಾಂದವರ ಮುಸ್ತಾದ ಕಳೆದ 1/2 ದಶಕಗಳಿಂದ ಈ ನಾಡಿನಲ್ಲಿ ಮಾಡುತ್ತಾ ಇದ್ದಾರೆ. ನಿಮ್ಗೆ ಗೊತ್ತಿರಬೇಕು, ಈ ಭಾರತ ದೇಶದಲ್ಲಿರುವ ಶೈಕ್ಷಣಿಕ ಚಳವಳಿಗೆ ಒಂದು ಕಾಲದಲ್ಲಿ ಸರ್ ಸೈಯದ್ ಅಹಮದ್ ಖಾನ್ರವರು ನೇತೃತ್ವವನ್ನು ಕೊಟ್ಟಿದ್ರು. ಸರ್ ಸೈಯದ್ ಅಹಮದ್ ಖಾನ್ರವರ ಅಲಿಗರ್ ಮೂವ್ಮೆಂಟ್ ನ ಮೂಲಕ ಭಾರತದ ಮುಸಲ್ಮಾನರನ್ನು ಶೈಕ್ಷಣಿಕವಾಗಿ ಮುಂದೆ ತರುವಂತಹ ಪ್ರಯತ್ನಗಳನ್ನು ಮಾಡಿದರು. ಆದರೆ ಸರ್ ಸೈಯದ್ ರವರ ಉದ್ದೇಶ ಲಕ್ಷ ಮುಸ್ಲಿಂ ಸಮುದಾಯವನ್ನು ಆಧ್ಯಾತ್ಮಿಕವಾಗಿ ಮುನ್ನಡೆಸುವಂತದ್ದಾಗಿರಲಿಲ್ಲ. ಕೇವಲ ರಾಜಕೀಯ ಲಕ್ಷ್ಯವಾಗಿತ್ತು. ಅಲಿಗರ್ ಚಳವಳಿ ಎಂದಿರುವಂತಹ ಲಕ್ಷ ದೇಶದಲ್ಲಿ ಸ್ವಾತಂತ್ರ್ಯ ಸಂಗ್ರಾಮ ಪ್ರಾರಂಭವಾದ ಸಮಯಗಳಲ್ಲಿ ಸ್ವಾತಂತ್ರ್ಯ ಸಂಗ್ರಾಮದಲ್ಲೂ ಕೂಡ ಭಾಗವಹಿಸದೆ ಬ್ರಿಟಿಷರ ಪಾದ ಸೇವೆಯನ್ನು ಮಾಡಿ ಬ್ರಿಟಿಷ್ ಸರ್ಕಾರಕ್ಕೆ ಅಗತ್ಯವಿರುವಂತಹ ಸೇವಕರನ್ನು, ಕ್ಲರ್ಕ್ಗಳನ್ನು, ಗುಮಾಸ್ತರನ್ನು ಒದಗಿಸುವಂತಹ ಉದ್ದೇಶದಿಂದಲೇ ಮುಸ್ಲಿಂ ಸಮುದಾಯದಿಂದ ದೇಶವನ್ನು ಸೇವಿಸುವ, ಬ್ರಿಟಿಷರ ಪಾದ ಸೇವೆಯನ್ನು ಮಾಡುವ ಅಧಿಕಾರಿಗಳನ್ನು ಸೃಷ್ಟಿ ಮಾಡುವ ಉದ್ದೇಶದಿಂದ 1875ರಲ್ಲಿ ಅಲಿಗರ್ ಚಳವಳಿಯನ್ನು ಸರ್ಸೈಯದ್ ಸ್ಥಾಪನೆ ಮಾಡಿದರೆ ನೀವು ಯಾಕೆ ಆಲೋಚನೆ ಮಾಡಬೇಕು? 40 ವರ್ಷಗಳ ಹಿಂದೆ ಎ ಪಿ ಉಸ್ತಾದ್ ಆರಂಭಿಸಿದ ಈ ಚಳವಳಿ ರಾಜಕೀಯ ಲಕ್ಷ್ಯದ್ದಾಗಿರಲಿಲ್ಲ, ಔದ್ಯಮಿಕ ಲಕ್ಷ್ಯದ್ದಾಗಿರಲಿಲ್ಲ, ಯಾವುದೇ ಭೌತಿಕವಾದ ಉದ್ದೇಶದಿಂದ ಕೂಡಿದ್ದಾಗಿರಲಿಲ್ಲ. ಸಮಾಜದಲ್ಲಿರುವ ಹಿಂದುಳಿದ, ದಲಿತ, ದಮನಿತ, ಆರ್ಥಿಕವಾಗಿ ಯಾರು ಕೇಳಲು ಗತಿ ಇಲ್ಲದಂತಹ ಜನರಿಗೆ ಎಲ್ಲ ಅರ್ಥದಲ್ಲೂ ಕೂಡ ವಿದ್ಯಾಭ್ಯಾಸವನ್ನು ಕೊಟ್ಟು, ಸಂಸ್ಕಾರವನ್ನು ಕೊಟ್ಟು, ಜೀವನ ಮಾರ್ಗವನ್ನು ಕೊಟ್ಟು ಅವರನ್ನು ನಾಡಿನ ಅತ್ಯಂತ ಶ್ರೇಷ್ಠರಾದ ಪ್ರಜೆಗಳನ್ನಾಗಿ ಮಾಡುವಂತಹ ಕೆಲಸಗಳನ್ನ ಮೌಲಾನಾ ಖಾಂದವರ ಮುಸ್ತಾದ ಮಾಡಿದರು. ಅದೆಷ್ಟು ಅನಾಥ ಮಕ್ಕಳನ್ನ, ಯತಿ ಮಕ್ಕಳನ್ನ ದತ್ತು ತೆಗೆದು ಅವರಿಗೆ ಉನ್ನತವಾದ ವಿದ್ಯಾಭ್ಯಾಸ ಕೊಟ್ಟು ಜಗತ್ತಿನ ವಿವಿಧ ಕಡೆಗಳಲ್ಲಿರುವ ವಿವಿಧ ಯೂನಿವರ್ಸಿಟಿಗಳಲ್ಲಿ, ವಿವಿಧ ಉನ್ನತವಾದ ಶಿಕ್ಷಣ ಕೇಂದ್ರಗಳಲ್ಲಿ, ಅತ್ಯಂತ ದೊಡ್ಡ ಹುದ್ದೆಗಳಲ್ಲಿ ವಿರಾಜಮಾನವಾಗುವಂತಹ ಒಂದು ಸ್ಥಿತಿಗೆ ಅನಾಥ ಮಕ್ಕಳನ್ನು
ಬಡಮಕ್ಕಳನ್ನು ಕಾದಪ್ರಭುಸಾದ ಕೈ ಕೈ ಹಿಡಿದಿರುತ್ತಿದ್ರು. ಆ ಮೂಲಕ ಸಮಾಜದಲ್ಲಿ ಬಹಳ ದೊಡ್ಡ ಬೃಹತ್ತಾದ ಒಂದು ಕಾಂತಿಯನ್ನೇ ಉಸ್ತಾದ ನಿರ್ವಹಣೆ ಮಾಡಿದರು. ಅಂತಹ ಉಸ್ತಾದರ ಮರ್ಕಜು ಸಕಾಫಿ ಸುನ್ನಿಯ 40ನೇ ವಾರ್ಷಿಕವನ್ನು ಆಚರಣೆ ಮಾಡುವಾಗ 2018 ಜನವರಿ 6, 5, 6, 7 ಕೋಳಿಕ್ಕೋಡು ಜಿಲ್ಲೆಯ ಕಾರಂದೂರಿನಲ್ಲಿ ಆ ಬೃಹತ್ತಾದ ಸಮ್ಮೇಳನ ನಡೆಯುವಾಗ ನಿಮ್ಮೆಲ್ಲರನ್ನು ಕಂಡು ನೇರವಾಗಿ ಆಹ್ವಾನ ಮಾಡಲು ಉಸ್ತಾದಿಲ್ಲಿಗೆ ಆಗಮಿಸಿದ್ದಾರೆ. ಉಸ್ತಾದರ ಜೊತೆಯಲ್ಲಿ ಒಂದು ಬೃಹತ್ತಾದ ತಂಡವೇ ಆಗಮಿಸಿದೆ. ಉಸ್ತಾದರವರ ಸುಪುತ್ರ ಮರ್ಕಜ್ ಸಕಾಫಿ ಸುನ್ನಿಯಾದ ಡೈರೆಕ್ಟರ್ ಕೇವಲ ಭಾರತದಲ್ಲಿ ಮಾತ್ರವಲ್ಲ ಜಗತ್ತಿನ ವಿವಿಧ ದೇಶಗಳಲ್ಲಿ ಶೈಕ್ಷಣಿಕ ಸಾಮಾಜಿಕ ಧಾರ್ಮಿಕ ಕಾರ್ಯಕ್ರಮಗಳಿಗೆ ನೇತೃತ್ವ ಕೊಡುತ್ತಿರುವ ಈ ನಾಡು ಕಂಡ ಅತ್ಯಂತ ದೊಡ್ಡ ಶೈಕ್ಷಣಿಕ ಕಾರ್ಯಕರ್ತರಾದ ಯುವಕರ ಕಣ್ಮಣಿಯಾದ ಡಾಕ್ಟರ್ ಅಬ್ದುಲ್ ಹಕೀಮ್ ಮಜ್ಹರಿ ಉಸ್ತಾದಲ್ಲಿದ್ದಾರೆ. 200 ಎಕರೆಯಷ್ಟು ವಿಶಾಲವಾದ ಭೂಮಿಯಲ್ಲಿ ಇಡೀ ದೇಶದ ಚಿತ್ತವನ್ನು ತನ್ನತ್ತ ಆಕರ್ಷಿಸಿ ನಿರ್ಮಾಣಗೊಳ್ಳುತ್ತಿರುವ ಮರ್ಕಜ್ ನೊರೆಜ್ ಸಿಟಿಯ ಡೈರೆಕ್ಟರ್ಗಳಾದ ಅದರ ಮುಖ್ಯಸ್ಥರಾದ ಡಾಕ್ಟರ್ ಅಬ್ದುಲ್ ಸಲಾಂ ಸರ್ ಇಲ್ಲಿ ಆಗಮಿಸಿದ್ದಾರೆ. ಡಾಕ್ಟರ್ ಇದಿ ಅಬ್ದುಲ್ ರಹಮಾನ್ ಸಾಹೇಬರು ಆಗಮಿಸಿದ್ದಾರೆ. ಅವರೆಲ್ಲರೂ ಕೂಡ ಮರ್ಕಜ್ನ ಸಿದ್ಧಾಂತದ ಬಗ್ಗೆ, ಮರ್ಕಜ್ನ ಸಂದೇಶದ ಬಗ್ಗೆ, ಎ ಪಿ ಉಸ್ತಾದ್ರವರ ನಿಲುವುಗಳ ಬಗ್ಗೆ, ಎ ಪಿ ಉಸ್ತಾದ್ ಈ ನಾಡಿನಲ್ಲಿ ಮಾಡುತ್ತಿರುವಂತಹ ಕಾರ್ಯಾಚರಣೆಗಳ ಬಗ್ಗೆ ನಮ್ಮ ಮುಂದೆ ಸವಿಸ್ತಾರವಾಗಿ ಇನ್ಶಾ ಅಲ್ಲಾ ಭಾಷಣ ಮಾಡಲಿದ್ದಾರೆ. ಆದ್ದರಿಂದ ಜನವರಿ ಮೊದಲ ವಾರ ನಡೆಯುವ ಮರ್ಕಜ್ ಸಕಾಫಿ ಸುನ್ನಿಯಾದ ಸಮ್ಮೇಳನಗಳಲ್ಲಿ ಭಾಗವಹಿಸಿ ಆ ಮರ್ಕಜನ್ನು ಹತ್ತಿರದಿಂದ ಅರಿತುಕೊಂಡು ಆ ಮರ್ಕಜ್ನ ಕಾರ್ಯಕ್ರಮಗಳನ್ನು ಬೆಂಬಲಿಸಿ ನಾವೆಲ್ಲರೂ ಕೂಡ ತಯಾರಾಗಬೇಕು. ಬೆಂಗಳೂರಿನಲ್ಲಿ ಕಳೆದ ವರ್ಷ ಕಾಂದವರು ಮುಸ್ತಾದ್ ಅವರ ಕರ್ನಾಟಕ ಯಾತ್ರೆ ನಡೆದಾಗ ಆ ಸ್ವಾಗತ ಸಮಾರಂಭದಲ್ಲಿ ಭಾಷಣ ಮಾಡುತ್ತಾ ಅಲ್ಲಿನ ಗಣ್ಯ ವ್ಯಕ್ತಿಯೊಬ್ಬರು ಆ ಸಂದರ್ಭದಲ್ಲಿ ಮಾಡಿದ ಭಾಷಣವನ್ನು ನಾನಿವತ್ತು ಉಲ್ಲೇಖ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ವಿಶ್ವದಲ್ಲಿದ್ದದ್ದು 7 ಅದ್ಭುತಗಳು ಮಾತ್ರ. ಸಾಮಾನ್ಯವಾಗಿ ವಿಶ್ವದಲ್ಲಿ 7 ಅದ್ಭುತಗಳ ಬಗ್ಗೆ ನಾವು ಮಾತನಾಡುತ್ತೇವೆ. ಆ ಬೃಹತ್ತಾದ ಕಿಕ್ಕಿರಿದು ಸೇರಿದ ಸಮಾರಂಭದಲ್ಲಿ ಆ ಗಣ್ಯ ವ್ಯಕ್ತಿ ಹೇಳಿದರು, ವಿಶ್ವದಲ್ಲಿ 7 ಅದ್ಭುತಗಳು ಮಾತ್ರವಲ್ಲ 8ನೆಯದಾಗಿ ಅದ್ಭುತ ಹೊಂದಿದೆ. ಆ 8ನೇ ವಿಶ್ವಾದ್ಭುತ ಅದು ಕಾಂದಪುರಂ ಎ ಪಿ ಎಂಬುವಾರಾಗಿದ್ದಾರೆ ಅಂತ ಆ ಬೃಹತ್ತಾದ ಸಮಾರಂಭದಲ್ಲಿ ಅವರು ಹೇಳಿದರು. ಒಬ್ಬ ಅತ್ಯಂತ ಸಾಮಾಜಿಕವಾಗಿ ಹಿಂದುಳಿದ ಒಂದು ಹಂತದಿಂದ ಬಂದಂತಹ ಒಬ್ಬ ವಿದ್ವಾಂಸ, ಈ ನಾಡೇ ಬೆರಗು ಮೂಡಿಸುವಂತಹ ಇಲ್ಲಿನ ಪ್ರಧಾನಮಂತ್ರಿಗಳು, ರಾಷ್ಟ್ರಪತಿಗಳು, ಅಂತಾರಾಷ್ಟ್ರೀಯ ರಾಜಕೀಯ ಮುಖಂಡರುಗಳು, ವಿವಿಧ ರಾಷ್ಟ್ರದ ಆಡಳಿತ ವರ್ಗದ ನಾಯಕರು ಎಲ್ಲರೂ ಕೂಡ ಹೆಮ್ಮೆ ಪಡುವ ರೀತಿಯಲ್ಲಿ, ಅಭಿನಂದಿಸುವ ರೀತಿಯಲ್ಲಿ ಅತ್ಯಂತ ಗ್ರಾಮಾಂತರ ಮಟ್ಟದಲ್ಲಿ ನಿಂತುಕೊಂಡು ರಾಷ್ಟ್ರವ್ಯಾಪಿಯಾದಂತಹ ಒಂದು ಸಂಸ್ಥೆಯನ್ನು ಕಟ್ಟಿ ಈ ನಾಡಿನ ಸರ್ವ ಜನಾಂಗದ ಏಳಿಗೆಗಾಗಿ ಕಾರ್ಯಾಚರಣೆ ಮಾಡಿ ಜಾತಿಗಳ ಮತಗಳ ಮಧ್ಯೆ ಕಂದರಗಳನ್ನು ಸೃಷ್ಟಿಸುವ, ಭಯೋತ್ಪಾದನೆಯನ್ನು ಬಿತ್ತುವ, ಈ ನಾಡಿನ ಸರ್ವರಿಗೂ ಕೂಡ ಸಿಂಹ ಸ್ವಪ್ನವಾಗಿ ಮನುಷ್ಯರ ಮಧ್ಯೆ ಸಾಮರಸ್ಯ ಮತ್ತು ಸಹಿಷ್ಣುತೆಯನ್ನು ಬಿತ್ತುವಂತಹ ಕೆಲಸಗಳನ್ನು ಕಾಂದವರ ಮುಸ್ತಾದ್ ಮಾಡುತ್ತಾ ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಉಸ್ತಾದರು ವೇದಿಕೆಗೆ ಬರಲಿದ್ದಾರೆ. ಅದಕ್ಕೆ ಮುಂಚಿತವಾಗಿ ಇನ್ಶಾ ಅಲ್ಲಾ ಬೇರೆ ಬೇರೆ ಭಾಷಣಗಳು ಕೂಡ ಈ ಕಾರ್ಯಕ್ರಮ ನಡೆಯಲಿಕ್ಕಿದೆ. ನೀವೆಲ್ಲರೂ ಕೂಡ ಮರ್ಕಜ್ ಸಕಾಫಿ ಸುನ್ನಿಯಾವನ್ನು ಬೆಂಬಲಿಸಿ ಅದರ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಬೇಕು ಅಂತ ಈ ಸಂದರ್ಭದಲ್ಲಿ ಕೇಳುತ್ತಾ, ಶಿವಮೊಗ್ಗ ಜಿಲ್ಲೆಯ ಹೃದಯ ಭಾಗದಲ್ಲಿ ಮರ್ಕಜ್ ಸಾದಾ ಎನ್ನುವ ಹೆಸರಲ್ಲಿ ಇವತ್ತು ಲೋಕಾರ್ಪಣೆಗೊಂಡಿರುವಂತಹ ಈ ಸಂಸ್ಥೆಯನ್ನು ಕೂಡ ಬೆಂಬಲಿಸಿ ಎ ಪಿ ಉಸ್ತಾದರ ನೇತೃತ್ವದಲ್ಲಿ ದೇಶಾದ್ಯಂತ ಬೇರೆ ಬೇರೆ ಜಿಲ್ಲೆಗಳಲ್ಲಿ ವಿವಿಧ ಭಾಗಗಳಲ್ಲಿ ವಿವಿಧ ರೀತಿಯ ವಿದ್ಯಾಭ್ಯಾಸ ಕೇಂದ್ರಗಳು ನಡೆಯುತ್ತಿರುವಾಗ ಅದೆಲ್ಲವನ್ನು ಕೂಡ ಪ್ರೋತ್ಸಾಹಿಸಿ ನಾಡಿನ ನವೋತ್ಥಾನದ ಹಾದಿಯಲ್ಲಿರುವಂತಹ ಈ ಒಂದು ದೊಡ್ಡ ಆಂದೋಲನದ ಯಶಸ್ಸಿಗಾಗಿ ಎಲ್ಲರೂ ಕೂಡ ಸಹಕರಿಸಬೇಕು ಅಂತ ಈ ಸಂದರ್ಭದಲ್ಲಿ ಕೇಳುತ್ತಾ ನನ್ನ ಮಾತಿಗೆ ಮುಕ್ತಾಯ ಹಾಕ್ತಾ ಇದ್ದೇನೆ. ವಆಖಿರು ದಾವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್ ವಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಧನ್ಯವಾದಗಳು MSM ಅಬ್ದುರ್ ರಶೀದ್ ಜೈನಿ ಉಸ್ತಾದ್ರವರಿಗೆ. ನಮ್ಮ ವೇದಿಕೆಯಲ್ಲಿ APS ತಂಗಳ್ ಉಪ್ಪಳ್ಳಿಯವರು ಇದ್ದಾರೆ, ಅದೇ ರೀತಿ SOS ಕಾಸರಗೋಡು ಜಿಲ್ಲಾ ನಾಯಕರಾದಂತಹ BS ಅಬ್ದುಲ್ಲಾ ಫೈಜಿ ಅವರಿದ್ದಾರೆ, ಅದೇ ರೀತಿ ಹಾರೂನ್ ತಂಗಳ್ ಭದ್ರಾವತಿ ಅವರಿದ್ದಾರೆ, ಹೈದರ್ ನಿಜಾಮಿ ಶಿವಮೊಗ್ಗರವರಿದ್ದಾರೆ, ಫಾರೂಕ್ ತರೀಕೆರೆ ಅವರಿದ್ದಾರೆ, ಸೈದ ಅಲಿ ತಂಗಳ್ ಭದ್ರಾವತಿ ಇದ್ದಾರೆ, ಅದೇ ರೀತಿ ಚಿಕ್ಕಮಗಳೂರು ಹ್ಯಾಮಿಮ್ ತಂಗಳವರು ನಮ್ಮ ವೇದಿಕೆಯನ್ನು ಹಂಚಿಕೊಂಡಿದ್ದಾರೆ. ಎಲ್ಲರನ್ನ ನಾವು ವೇದಿಕೆಯಲ್ಲಿ ಗುರುತಿಸಿದ್ದೇವೆ. ಕೇರಳದಿಂದ ಬಂದ EV ಅಬ್ದುಲ್ ರಹಮಾನ್ ಸರ್ ಅವರು, ಅಸಿಸ್ಟೆಂಟ್ CEO ಮರ್ಕಜ್ ನಾಲೆಜ್ ಸಿಟಿ, ಅವರು ನಮ್ಮ ಜೊತೆಗಿದ್ದಾರೆ, ಅವರನ್ನ ನಾವು ಈ ವೇದಿಕೆಯಲ್ಲಿ ಗುರುತಿಸಿದ್ದೇವೆ. KVK ಬುಖಾರಿ ಅವರು ನಮ್ಮ ವೇದಿಕೆಯಲ್ಲಿದ್ದಾರೆ, ಅವರನ್ನ ನಾವು ಗುರುತಿಸಿದ್ದೇವೆ. ಅದೇ ರೀತಿ ಜಾಮಿಯಾ ಮಸ್ಜಿದ್